शंकर भगवान आपके चरणों में, हे गुरुदेव प्रणाम आपके चरणों चरणों में, सारे तीर्थ धाम आपके चरणों में, हे गुरुदेव प्रणाम आप। राजे अंतन इट याक ओडदन इनोंदिट हेच्चिगोडद्र बहळ चलो इत्तल्ल ಶರಣರ ಲೀಲೆ ತಿಳಿಯುವುದೇ ಹಿಂಗ ಕಲ್ಯಾಣದ ಶರಣರು ಬಸವಣ್ಣನ ಶಕ್ತಿ ಇಂಥದ್ದು ಇಂಥದ್ದು. ಕಲ್ಯಾಣದೊಳಗೆ ಕಳ್ಳರ ಹಾವಳಿ ಬಹಳ ಆಗಿಬಿಡ್ತು. ಬಸವಣ್ಣ ಏನು ದಾಸೋಹ ಮಾಡ್ತಿದ್ನಲ್ಲ, ಸಾಕಷ್ಟು ಸುಮಾರು ಒಂದು 35-40 ಆಕಳುಗಳಿದ್ದು, ಎಂಥ ಆಕಳುಗಳು ನೋಡ್ಬೇಕು, ಪ್ರೀತಿ ಬರಬೇಕು. ಆ ಹಸುಗಳನ್ನು ನೋಡಿದ್ರೆ ಪ್ರೀತಿ ಬರಬೇಕು. ಅವಕ್ಕೆ ವಿಭೂತಿ ಹಚ್ಚೋದೇನು, ಆ ಕೊರಳಾಗ ಲಿಂಗ ಏನು, ರುದ್ರಾಕ್ಷಿ ಏನು, ಅದಕ್ಕೆ ಸ್ನಾನ ಮಾಡಿಸೋದೇನು, ಹಿಂಗೆ ಸೇವಕರು ಬಹಳ ಪ್ರೀತಿಯಿಂದ ಬೆಳೆಸ್ತಕ್ಕಂಥ ಆಕಳು. ಅಂಥ 40 ಆಕಳುಗಳನ್ನು ಕಳ್ಳರು ಕದ್ಕೊಂಡು ಹೋಗಿಬಿಟ್ರು ನೋಡ್ರಿ. ಇನ್ನು ಪ್ರಧಾನಮಂತ್ರಿಯ ಒಂದು ಮಹಾಮನೆಯಲ್ಲಿ ಇರ್ತಕ್ಕಂಥ ಆಕಳುಗಳೇ ಕದ್ಕೊಂಡು ಹೋಗಿಬಿಟ್ರು ಒಂದು ಬಳಕ ಎಷ್ಟು ಬೇರಿಕಿರ್ಬೇಕು ಅವು ಕಳ್ಳರು. ಯಾವಾಗ ಆಕಳು ಕಳ್ಳರು ಆಕಳುಗಳನ್ನು ಕದ್ಕೊಂಡು ಹೋದ್ರು ಆವಾಗ ಅಲ್ಲಿರ್ತಕ್ಕಂಥ ಸೇವಕರು ಆಕಳುಗಳನ್ನು ಕಳ್ಳರು ಕದ್ಕೊಂಡು ಹೋದ್ರು ಅಂತ ತಿಳ್ಕೊಂಡು ಒಮ್ಮೆ ಜೋರಾಗಿ ಬಾಯಿ ಮಾಡಕತ್ತಾರ. ಆವಾಗ ಬಸವಣ್ಣ ಅಂತಾನೆ ನೋಡಿ ಎಂಥ ಮಾತು, ಆಕಳ ಕಳ್ಳರು ಕೊಂಡೊಯ್ದರೆನ್ನದಿರಿಂಭೋ ನಿಮ್ಮ ಧರ್ಮ, ಬೊಬ್ಬಿಡದಿರಿಂಭೋ ನಿಮ್ಮ ಧರ್ಮ, ಆರದಿರಿಂಭೋ ನಿಮ್ಮ ಧರ್ಮ, ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೆ ಸಂಘ, ಕೂಡಲ ಸಂಗಮ ದೇವ ಏಕೋ ಭಾವ. ಕಳ್ಳರು ಆಕಳುಗಳನ್ನು ಕದ್ಕೊಂಡು ಒಯ್ದರು ಅಂತ ತಿಳ್ಕೊಂಡು ಯಾಕೆ ಬೊಬ್ಬಿ ಇಡಕತ್ತಿರಪ್ಪ, ಅಲ್ಲಿನೂ ಉಣ್ಣವನು ಪರಮಾತ್ಮ ಅದನ ಇಲ್ಲಿನೂ ಉಣ್ಣವನ ಪರಮಾತ್ಮ ಅದನ ಒಯ್ದರಲ್ಲ ಸಾಕು, ಅವರಾದರೂ ಸಂತೃಪ್ತಿಯಿಂದ ಇರಲಿ ಅಂತಾನ ಬಸವಣ್ಣ. ಆವಾಗ ಅಲ್ಲಿರ್ತಕ್ಕಂಥವ್ರಂತಾರ, ಅಲ್ಲ ಬಸವಣ್ಣ ಆಕಳುಗಳನ್ನು ಕದ್ಕೊಂಡು ಒಯ್ದಾರ ಖರೆ, ಒಯ್ಲಿ ನಾವು ಬ್ಯಾಡ ಅನ್ನೋದಿಲ್ಲ, ಪಾಪ ಸಣ್ಣ ಕರ ಅದಾವ, ತಾಯಿನ ಕಳ್ಕೊಂಡದ ಸಲುವಾಗಿ ಒಂದಾಸವನ ಅಂಬಾ 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 ಅಂತ ಒದರಾಕತ್ತವ. ಆ ತಾಯಿಯ ಎದೆ ಹಾಲು ಇರಲಾರ್ದೆ ಮೊಲೆ ಹಾಲು ಇರಲಾರ್ದೆ ಪಾಪ ಆ ಕರುಗಳು ಹೇಗೆ ಬದುಕಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಆ ಸೇವಕರು ಅಂದಾಗ ಬಸವಣ್ಣ ಆಕಳ ಕರುಗಳ ಹತ್ರ ಬರ್ತಾನೆ. ಸಣ್ಣ ಕರುಗಳು, ಅಂದ ಚಂದದ ಮುದ್ದಾದ ಕರುಗಳು ನೋಡಿ ಕರುಣಾ ಬರ್ತದೆ ಬಸವಣ್ಣನಿಗೆ. ಯಾರು ಕದ್ಕೊಂಡು ಹೋಗ್ಯಾರ ಮೊದಲು ಪತ್ತ ಹಚ್ಚ್ರಿ, ಕದ್ಕೊಂಡು ಹೋಗಿರ್ತಕ್ಕಂಥ ಆ ಆಕಳುಗಳನ್ನು ಇಲ್ಲಿಗೆ ತಗೊಂಡು ಬರಕ್ಕೆ ಹೋಗ್ಬೇಡ್ರಿ, ಅವು ಎಲ್ಲಿದಾವ ಅಂತ ಹೇಳಿ ಗೊತ್ತಾದಿದ್ದೇ ತಡ ಈ ಕರುಗಳನ್ನು ಒಯ್ದು ಅಲ್ಲಿ ಬಿಟ್ಟು ಬಂದು ಬಿಡ್ರಿ, ಯಾಕೆ ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೆ ಸಂಘ ಆಯ್ತು ಅಂತ ತಿಳ್ಕೊಂಡು ಅಂತೂ ಇಂತೂ ರಾಜ ಸೇವಕರು ಪತ್ತ ಹಚ್ಚೇ ಬಿಟ್ರು. ಇಂಥವ್ರು ಕದ್ಕೊಂಡು ಹೋಗ್ಯಾರ, ಎಲ್ಲ ಆಕಳುಗಳನ್ನು ಇಲ್ಲೇ ಕಟ್ಟ್ಯಾರ ಅನ್ನೋದು ಗೊತ್ತಾತು. ಸೇವಕರು ಎಲ್ಲರೂ ಕೂಡಿ ಆ ಆಕಳ ಕರುಗಳನ್ನು ಬಸವಣ್ಣವರು ಹೇಳಿದ ಹಾಗೆ ಅಲ್ಲೇ ಬಿಟ್ಟರು. ಆದರೆ ಎಂಥ ವಿಚಿತ್ರ ಅಂತಂದ್ರೆ, ತಾಯಿಯ ಹಾಲನ್ನು ಕುಡಿಯದೇ ಇರ್ತಕ್ಕಂಥ ಕರುಗಳು 3 ದಿವಸ ಆಗ್ಯದ ಹಾಲು ಕುಡ್ದಿಲ್ಲ. ಒಂದೋ ಸವನ ಹಸಿವಿನಿಂದ ಅಂಬಾ 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 ಅಂತವ. ಆ ಒಮ್ಮ ತಾಯಿಯ ಹತ್ರ ಹೋದರೂ ಕೂಡ ಹಾಲು ಕುಡಿತಾ ಇಲ್ಲ, ಕರುಗಳು ಹಾಲು ಕುಡಿತಾ ಇಲ್ಲ. ಯಾಕೆ ಕುಡಿತಾ ಇಲ್ಲ ಅಂತಂದ್ರೆ, ಬಸವಣ್ಣನ ಒಂದು ಪದ್ಧತಿ, ಬಸವಣ್ಣನ ಒಂದು ನಿಯಮ ಏನು ಅಂತಂದ್ರೆ, ಆಕಳು ಹಾಲು ಕರಿಬೇಕಾಗಿತ್ತು ಅಂತಂದ್ರು, ಕರುಗಳು ಹಾಲು ಕುಡಿಬೇಕಾಗಿತ್ತು ಅಂತಂದ್ರು ಮೈ ತೊಳಸ್ಬೇಕು, ಆಕಳು ಮತ್ತು ಕರುವಿನ ಮೈ ತೊಳಸ್ಬೇಕು, ವಿಭೂತಿ ಹಚ್ಚಬೇಕು. ಆಕಳ ಕೊರಳಾಗ ಮತ್ತು ಕರುವಿನ ಕೊರಳಾಗ ಏನು ಲಿಂಗು ಅದವಲ್ಲ, ಆ ಲಿಂಗ ಪೂಜೆ ಆಗಬೇಕು, ಲಿಂಗ ಪೂಜೆ ಆದ್ಮೇಲೆ ಅವು ಹಾಲು ಕುಡಿಬೇಕು. ಇದು ಪದ್ಧತಿ. 3 ದಿವಸ ಆದರೂ ಕೂಡ ಒಮ್ಮೆ ಆಕಳುಗಳನ್ನು ಕಂಡ್ರೂ ಕೂಡ ಕರಿಗಳು ಹಾಲು ಕುಡಿಲಿಲ್ಲ. ಕಳ್ಳರಿಗೆ ಮತ್ತು ಅಲ್ಲಿರ್ತಕ್ಕಂಥ ಸೇವಕರಿಗೆ ಆಶ್ಚರ್ಯ ಆಯ್ತು, ಯಾಕೆ ಹಾಲು ಕುಡಿತಾ ಇಲ್ಲ ಅಂದು ಗೊತ್ತಾಯ್ತು. ಓಹೋ, ನಾವು ಮನೆಯಲ್ಲಿ ದಿವಸ ಸ್ನಾನ ಮಾಡಿಸ್ತಿದ್ವಿ, ಲಿಂಗ ಪೂಜೆ ಆದ ಬಳಿಕ ಇವು ಕರುಗಳ ಹಾಲು ಕುಡಿತಿತ್ತು ಅಂತ ತಿಳ್ಕೊಂಡು ಯಾವಾಗ ಆಗಿಂದಾಗಲೇ ಅಲ್ಲಿರ್ತಕ್ಕಂಥ ಎಲ್ಲರೂ ಆಕಳುಗಳನ್ನು ಕರುಗಳನ್ನು ಮೈ ತೊಳೆದು ಕೊರಳಲ್ಲಿ ಇರ್ತಕ್ಕಂಥ ಲಿಂಗ ಪೂಜೆಯನ್ನು ಯಾವಾಗ ಮಾಡ್ತಾರ ಅವಾಗ ಓಡೋಡಿ ಹೋಗಿ ಕರುಗಳ ಹಾಲು ಕುಡಿತವಂತ ನೋಡಿ, ಹಾಲು ಕುಡಿತ. ನಾವ್ಯವ ಬೆಳಿಗ್ಗೆ ಚಾ ಕುಡಿತೀರಿ, ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡಿಕೊಂಡು ಕುಡಿತೀರು ಏನು ಹಂಗ ಸುರುನ? ಈಗ ಹೊಸ ಪದ್ಧತಿ ಬಂದೈತಿ ಬೆಡ್ ಟೀ ಅಂತದು, ಬೆಡ್ನ ಕುಂತ ಕುಡಿಯೋದಕ್ಕೆ ಬೆಡ್ ಟೀ ಅಂತ ಕರೀತಾರಂತ.
ಹೆಂಗಪ್ಪ ಇದು, ಇದೇನು ಪದ್ಧತಿ ಇದು? ಆ ಕರುಗಳಿಗೆ ಮೂರು ದಿವಸ ಆದರೂ ಕೂಡ ತಾಯಿಯ ಹಾಲು ಇದ್ದಿದ್ದಿಲ್ಲ ಅಂದರೂ ಕೂಡ ಸ್ನಾನ ಪೂಜೆ ಆಗೋ ತನಕ ಅವು ಹಾಲು ಕುಡಿಲಿಲ್ಲ. ಎಷ್ಟು ಬುದ್ಧಿ ರೀ ಅವಕ್ಕ? ಹಾನಗಲ್ ಕುಮಾರ ಸ್ವಾಮಿಗಳ ಹೆಸರು ಕೇಳಿರವ, ಶಿವಯೋಗ ಮಂದಿರ ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮಪ್ಪ ಪುಣ್ಯಾತ್ಮ. ಎಷ್ಟು ಆಕಳು ಇದ್ದು ಅಂತಂದ್ರೆ, ಶಿವಯೋಗ ಮಂದಿರದೊಳಗೆ 600 ಆಕಳಿದ್ದು. ಆ 600 ಆಕಳುಗಳಿಗೆ ಅಜ್ಜಾರು ಒಂದೊಂದು ಹೆಸರಿಟ್ಟಿದ್ರು, ಒಂದೊಂದು ದೇವಿ ಹೆಸರಿಟ್ಟಿದ್ರು ಅವ್ರು ಹಾನಗಲ್ ಕುಮಾರ ಸ್ವಾಮಿಗಳು. ಒಂದೊಂದು ಆಕಳಿಗೆ ಒಂದು ಗೌರಿ, ಗಿರಿಜಾ, ಅದು ಶಂಕರಿ, ಪಾರ್ವತಿ, ಹಿಂಗೆಲ್ಲ 600 ಹೆಸರಿಟ್ಟಿದ್ರು. ಒಂದೊಂದು ಆಕಳಿಗೆ ಒಂದೊಂದು ಹೆಸರು. ಎಷ್ಟು ಅಜ್ಜಾರ ಹತ್ರ ಶಕ್ತಿ ಮತ್ತು ಆ ಆಕಳ ಹತ್ರ ಬುದ್ಧಿ ಅಂತಂದ್ರೆ, ಅವರು ಯಾವ ಹೆಸರು ಕರೀತಾರ ಕರೆಕ್ಟ್ ಅದ ಆಕಳು ಬರಬೇಕು, ಇವ್ರ ಕೈಯಿಂದ ಮೇವು ತಿನ್ನಬೇಕು, ಪ್ರಸಾದ ತಿನ್ನಬೇಕು. ಇದು ಶಿವಯೋಗ ಮಂದಿರದಾಗ ಆಗಿರ್ತಕ್ಕಂಥ ಘಟನೆ ಇದು. ಸುಮ್ಮ ಇದು ಹಾರಕಿ ಸುದ್ದಿ ಅಲ್ಲ, ಏನೋ ಒಂದು ನಿಮ್ಮನ್ನು ಆಶ್ಚರ್ಯ ಮಾಡಬೇಕು ಅಂತ ಕಥೆಯಲ್ಲ ಇರ್ತಕ್ಕಂಥ ಒಂದು ಪ್ರಸ್ತುತ ಸ್ಥಿತಿ. ದನಗಳಿಗೂ ಕೂಡ ಸಂಸ್ಕಾರ ಕೊಟ್ಟರೆ ಎಷ್ಟು ಒಳ್ಳೆಯವರಾಗ್ತಾರಲ್ಲ. ಹಿಂಗೆ 24ನೇ ತಾರೀಕಿಗೆ ಲಿಂಗು ಕಟ್ತೈತಿ, ಎಲ್ಲರೂ ಲಿಂಗ ಧಾರಣ ಮಾಡ್ಕೊಳ್ರಿ. ಯಾರ್ಯಾರು ಮಾಡ್ಕೊಳ್ತೀರಿ ಕೈ ಎತ್ತರು ಅಂತಂದ್ರೆ 5-6 ಕೈ ಎತ್ತು. ಉಳಿದವ್ರು ಹಂಗೆ ಕೂತ್ರಿ, ನಮಗೆ ನಮಗೆ ಸಂಬಂಧ ಇಲ್ಲ, ನಿಮಗೆ ಸಂಬಂಧ ಇಲ್ಲ. ಹೆಂಗ್ರೀವ ಹಿಂಗಾದ್ರೆ ಕಟ್ಕೋಬೇಕು, ವಿಭೂತಿ ಹಚ್ಕೋಬೇಕು, ಲಿಂಗ ರುದ್ರಾಕ್ಷಿ ಕಟ್ಕೊಳ್ಬೇಕು, ಆನಂದದಿಂದ ಶಿವಪೂಜೆ ಮಾಡ್ಕೊಳ್ಬೇಕು. ಯಾಕೆ ಅದರೊಳಗಿರ್ತಕ್ಕಂಥ ಆನಂದ ಅದು ಅನುಭವಿಸಿದಾಗ ಗೊತ್ತಾಗ್ತದೆ. ಸಕ್ರಿ ಹೆಂಗೈತಿ ತಂಗಿ? ರುಚಿ ಐತಿ, ರುಚಿ ಐತಿ ಖರೆ, ಆದ್ರೆ ರುಚಿ ಹೆಂಗೈತಿ ತಂಗಿ ಅಂತ ಕೇಳಿದ್ರೆ ಅದು ಹೇಳಕ್ ಬರಲ್ಲ ಅಜ್ಜ. ಯಾಕೆ ಹೇಳಕ್ ಬರೋದಿಲ್ಲ? ಅದು ಹೇಳಕ್ಕೆ ಬರೋದಿಲ್ಲ, ಅನುಭವಿಸ್ಬೇಕು, ಅನುಭವಿಸ್ಬೇಕು. ತಿಂದಾಗ ಗೊತ್ತಾಗೋದು ರುಚಿ ಹೆಂಗೆ. ಹಂಗೆ ಒಮ್ಮ ಲಿಂಗ ಪೂಜೆ ಆನಂದದಿಂದ ಮಾಡಿಕೊಂಡು ನೋಡು ತಾಯಿ, ಅದರದಾಗಿರ್ತಕ್ಕಂಥ ಆನಂದ ಮತ್ತೊಂದು ಯಾತ್ರೊಳಗೂ ಇಲ್ಲ, ಯಾತ್ರೊಳಗೂ ಇಲ್ಲ. ಆನಂದದಿಂದ ಲಿಂಗ ಪೂಜೆ ಅದರ ಆನಂದನ ಬೇರೆ. ಅದು ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಯಲಿಲ್ಲ ಕೂಡಲ ಸಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಯಲಿಲ್ಲ ಕೂಡಲ ಸಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಯಲಿಲ್ಲ ಕೂಡಲ ಸಂಗ. ಮೊದಲಿಂದ ಗೊಲಿಯಲಿಲ್ಲ ಕೂಡಲ ಸಂಗ. ಭಸ್ಮದ ಬೆರಳಿಟ್ಟು ಕೊಳ್ಳಲಿಲ್ಲ ಹಣೆಗೆ, ಭಗವಂತನ ಸ್ಮರಣೆ ಬರಲಿಲ್ಲ ಬಾಯಿಗೆ, ಭಕ್ತಿಯ ನುಡಿಗಳು ಬೀಳಲಿಲ್ಲ ಕಿವಿಗೆ, ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಯಲಿಲ್ಲ ಕೂಡಲ ಸಂಗ. ಹೊಂದಿಕೊಂಡು ಹೋದಿನಿ ಕೆಟ್ಟ ಚಟಕ, ಹಿರಿಯರ ಮಾತು ಮೀರಿ ಬಿದ್ದೀನಿ ಹಟಕ, ಹೊಂದಿಕೊಂಡು ಹೋದಿನಿ ಕೆಟ್ಟ ಚಟ. ಬಸವಣ್ಣನ ಕೀರ್ತಿ ಎಲ್ಲ ಕಡೆಗೆ ಹಬ್ಬಿ ಬಿಡುತ್ತು, ದಶ ದಿಕ್ಕುಗಳಿಗೂ ಕೂಡ. ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಾನೆ ಬಸವಣ್ಣ. ಅತ್ಯಂತ ಕಲ್ಲು ಹೃದಯವನ್ನು ಕೂಡ ಹೂವಿನ ಹಾಗೆ ಅರಳಿಸ್ತಾನೆ ಬಸವಣ್ಣ. ಗುರುಲಿಂಗ ಜಂಗಮ ಅಂತಂದರೆ ಅತ್ಯಂತ ಪ್ರೀತಿ ಬಸವಣ್ಣನಿಗೆ.
ದುಃಖಿಗಳನ್ನು ಕಂಡ್ರೆ ಅತ್ಯಂತ ಕರುಣೆ ಬಸವಣ್ಣನಿಗೆ. ಹೀಗೆ ಬಸವಣ್ಣನ ಕೀರ್ತಿ ದಶ ದಿಕ್ಕಿಗಳಿಗೂ ಕೂಡ ಹಬ್ಬಿ ಬಿಡಿತು. ಒಂದು ಹೂವು ಆನಂದದಿಂದ ಅರಳುತ್ತದ, ನೋಡಿರಲ್ಲ ತಾಯಿ, ಹೂವು ಆನಂದದಿಂದ ಅರಳಿಬಿಡ್ತದ. ಒಳಗ ಇರ್ತಕ್ಕಂಥ ಮಕರಂಧ ಆನಂದವಾಗಿ ತುಂಬಿಕೊಂಡು ಬಿಟ್ಟಿರ್ತದ ಹೂವು. ಅದರಲ್ಲಿ ಇರತಕ್ಕಂಥ ಪರಿಮಳ ಯಾವ ರೀತಿಯಾಗಿ ಹತ್ತು ದಿಕ್ಕಿಗೆ ಹಬ್ಬುತ್ತದೋ ಹಾಗೆ ಬಸವಣ್ಣನ ಕೀರ್ತಿ ಹಬ್ಬಿಬಿಡ್ತು. ಯಾವ ಹೂವು ಕೂಡ ನನ್ನ ಒಳಗಡೆ ಮಕರಂಧ ಅದೇ ದುಂಬಿ ನೀಬಾ ಅಂತ ಕೈ ಮಾಡಿ ಕರೆಯೋದಿಲ್ಲ. ಆದರೆ ಎಲ್ಲ ದುಂಬಿಗಳು ಎಲ್ಲಿ ಒಂದು ಒಳ್ಳೆಯ ಮಕರಂಧ ಸಿಗುತ್ತದೆ ಅಂತ ಹುಡುಕಾಡ್ತಾ ಓಡೋಡಿ ಬಂದು ಆ ಹೂವಿನ ಮೇಲೆ ಕುಳಿತುಕೊಂಡು ಒಳಗಡೆ ಇರತಕ್ಕಂಥ ರುಚಿಯಾದ ಮಕರಂಧವನ್ನು ಹೀರ್ತದೋ ಹಂಗೆ ಬಸವಣ್ಣ ಒಂದು ಅದ್ಭುತವಾಗಿರ್ತಕ್ಕಂಥ ಹೂವು. ಸದ್ಗುಣ ಎಂಬತಕ್ಕಂಥ ಮಕರಂಧ ಆತನಲ್ಲಿ. ಈ ಸದ್ಗುಣವನ್ನು ಬೇಕು, ಆತನ ಸೇವೆಯನ್ನು ಅನುಭವಿಸಬೇಕು, ಆತನನ್ನು ನೋಡಬೇಕು ಅಂತ ತಿಳ್ಕೊಂಡು ಬಹಳ ದೂರದಿಂದ ಬಸವಣ್ಣನನ್ನು ಹುಡುಕ್ತಾ ಶರಣರು ಬರ್ತಾ ಇದ್ದಾರೆ ಕಲ್ಯಾಣಕ್ಕೆ. ಕಾಶಿಯಲ್ಲಿ ಒಬ್ಬ ಶರಣ ನೋಡಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಲೀಲೆ ಇದು. ಆತನ ಹೆಸರು ಶಿವಲೆಂಕ ಮಂಚಣ್ಣ. ಸ್ವಲ್ಪ ಹೆಸರು ನೆನಪಿಡ್ರವ, ಬಹಳ ಮಜಾ ಅದಾವ ಬಸವ ಪುರಾಣದೊಳಗೆ. ಎಂಥ ಅದ್ಭುತ ಶರಣರು. ಆತನ ಕಾಯಕ ಏನು ಗೊತ್ತದ, ಏನು ಶಿವಲಿಂಗ ಮಂಚಣ್ಣಂದು ಏನು ಕಾಶಿಯೊಳಗೆ ವಿಶ್ವನಾಥೇಶ್ವರನ ದೇವಸ್ಥಾನ ಅದ, ಅಲ್ಲಿ ಏನು ಅದ್ಭುತವಾಗಿರ್ತಕ್ಕಂಥ ದೊಡ್ಡ ದೇವಸ್ಥಾನಗಳು ಅದಾವ. ಆ ದೇವಸ್ಥಾನಗಳ ಮುಂದೆ ರಂಗೋಲಿಯನ್ನು ಹಾಕ್ತಕ್ಕಂಥದ್ದು ಆತನ ಕಾಯಕ. ನೋಡ್ರಿ, ನಮ್ಮ ತಂಗದೇವರು ಪ್ರತಿ ದಿವಸನೂ ಹಾಕ್ತಾರ ಆ ತಂಗದೇವರು. ನಾವು ಅಜ್ಜರು ಪುರಾಣ ಭಾಳ ಚಂದ ಹೇಳ್ತಾರೆ ಅಂಥೇಳಿ ಯವ್ವ ನೀವು ನಮ್ಮನ್ನು ನೆನೆಸ್ಕೊತ ಹೋಗ್ತೀರಿ. ಆದರೆ ದಯವಿಟ್ಟು ನಮ್ಮನ್ನು ಯಾರು ನೆನೆಸ್ಕೊಳಕ್ಕೆ ಹೋಗಬೇಡ್ರಿ. ನೀವು ನೆನೆಸ್ಕೋಬೇಕಾಗಿತ್ತು ಅಂತಂದ್ರೆ ಇಲ್ಲೇನು ಕಸ ಉಡುಗಿ ಈ ರಂಗೋಲಿ ಹಾಕಿ ಇದೆಲ್ಲ ತಯಾರು ಮಾಡಿ ರುಚಿಯಾದ ಅಡುಗೆ ಮಾಡಿ ಏನು ನಿಮಗೆಲ್ಲರಿಗೂ ಕೂಡ ತುತ್ತು ಅನ್ನ ಮಾಡಿ ನೀಡ್ತಾರಲ್ಲ ಅವರನ್ನು ನೆನೆಸ್ರಿ ತಾಯಿ, ಅವ್ರನ್ನ ನೆನೆಸ್ರಿ. ಅವ್ರ ಕೆಲಸ ದೊಡ್ಡದದು, ನಂದು ಕೆಲಸನ ಇದು, ಅದು ನಾ ಮಾಡ್ತೀನಿ. ಪಾಪ ತಮ್ಮದೆಲ್ಲ ಕೆಲಸ ಬಿಟ್ಟುಕೊಂಡು ಇಷ್ಟೆಲ್ಲ ಮಾಡ್ತಾರಲ್ಲ, ಅವ್ರಿಗೆ ನಾವು ನಿಜವಾಗ್ಲೂ ಶರಣಾರ್ಥಿ ಹೇಳಲೇಬೇಕಾಗ್ತದ. ಶಿವಲಿಂಗ ಮಂಚಣ್ಣ ಕಾಯಕ ಏನು, ಶಿವನ ದೇವಸ್ಥಾನಗಳ ಮುಂದೆ ರಂಗೋಲಿಯನ್ನು ಹಾಕೋದೇ ಆತನ ಕಾಯಕ. ಕಲ್ಯಾಣದ ಬಸವಣ್ಣನ ಕೀರ್ತಿ ಎಷ್ಟು ದೂರ ಮುಟ್ತು ಅಂತಂದ್ರೆ ಕಾಶಿಗೆ ಮುಟ್ತು ನೋಡ್ರಿ. ಈಗ ನಾವು ವಾರಣಾಸಿ ಅಂತ ಕರಿತೀವಿ, ಕಾಶಿ ಅಂತ ಕರಿತೀವಿ, ಅಲ್ಲಿ ತನಕ ಬಸವಣ್ಣನ ಕೀರ್ತಿ ಹೋತು. ಬಹಳ ದೊಡ್ಡವದನಂತ ಕಲ್ಯಾಣದ ಬಸವಣ್ಣ ನೋಡಬೇಕು, ದರ್ಶನ ಮಾಡಬೇಕು, ಮತ್ತು ಅಲ್ಲಿನೂ ನನ್ನ ಕಾಯಕ ಮಾಡಿ ಬದುಕಬೇಕು ಅಂತ ತಿಳ್ಕೊಂಡು ಕಾಶಿಯಿಂದ ಬಂದ ಶಿವಲಿಂಗ ಮಂಚಣ್ಣ. ಕಲ್ಯಾಣದೊಳಗೆ ಬಂದ ಎರಡು ದೇವಸ್ಥಾನ, ಕಪಿಲೇಶ್ವರ ದೇವಸ್ಥಾನ, ತ್ರಿಪುರಾಂತಕೇಶ್ವರ ದೇವಸ್ಥಾನ, ಶಂಕರ ದೇವಸ್ಥಾನ, 108 ದೇವಸ್ಥಾನ ಕಲ್ಯಾಣದೊಳಗೂ ಕೂಡ. ಈ ಬಸವಣ್ಣನನ್ನು ನೋಡ್ತಿದ್ದ, ನಾಲ್ಕು ನುಡಿಗಳನ್ನು ಕೇಳ್ತಿದ್ದ, ಎಲ್ಲ ಶರಣರು ಕಾಯಕ ಮಾಡಿ ಬದುಕೋದನ್ನು ನೋಡಿ ಅವನಿಗೆ ಬಹಳ ಖುಷಿಯಾಯಿತು. ಶಿವಲಿಂಗ ಮಂಚಣ್ಣನಿಗೆ ತಾನೂ ಕೂಡ ಕಾಶಿಯೊಳಗೆ ಏನು ರಂಗೋಲಿ ಹಾಕ್ತಿದ್ದ ಆ ರೀತಿ ರಂಗೋಲಿ ಹಾಕ್ಕೊಂತ ತನ್ನ ಕಾಯಕ ನಡೆಸಿದ ಶಿವಲಿಂಗ ಮಂಚಣ್ಣ. ಒಂದು ದಿವಸ ಏನಾಗ್ಯದ ಅಂತಂದ್ರೆ ಬಸವಣ್ಣನವರು ಸ್ನಾನ ಮಾಡಾಕತ್ತಾರ. ಸ್ನಾನ ಮಾಡುವ ಸಮಯಕ್ಕೆ ಶಿವಲಿಂಗ ಮಂಚಣ್ಣ ಬಂದ ಬಿಟ್ಟ. ಹಡಪದ ಅಪ್ಪಣ್ಣವ್ರು ಅಂತಾರ ಅಲ್ಲ, ಮತ್ತು ಭಕ್ತಿ ಭಾಂಡಾರಿ ಬಸವಣ್ಣವರು ಶಿವಪೂಜೆ ಸಲುವಾಗಿ ಸ್ನಾನ ಮಾಡಕತ್ತಾರ, ಸ್ವಲ್ಪ ತಡೀರಿ. ಆವಾಗ ಶಿವಲಿಂಗ ಮಂಚಣ್ಣ ಅಂದ, ಇಲ್ಲ ಈ ಹೊತ್ತಿನೊಳಗೆ ನಾ ಅವರನ್ನು ನೋಡಲೇಬೇಕು, ನೋಡಲಿಲ್ಲ ಅಂತಂದ್ರೆ ನನ್ನ ಕಾಯಕಕ್ಕೆ ಭಂಗ ಬರ್ತದ, ನಾನು ಕಾಯಕ ಮಾಡಬೇಕಾಗ್ಯದ, ಅದಕ್ಕೆ ನಾವು ಬಸವಣ್ಣನವ್ರ ದರ್ಶನ ಮಾಡ್ಕೊಳ್ಳಬೇಕು ಅಂತಾನೆ ಶಿವಲಿಂಗ ಮಂಚಣ್ಣ. ಆಯಿತು ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣವ್ರು ಒಳಗೆ ಕರ್ಕೊಂಡು ಬರ್ತಾರೆ, ಸ್ನಾನ ಮಾಡುವಲ್ಲೇ ಕರ್ಕೊಂಡು ಬಂದುಬಿಟ್ರು ಬಸವಣ್ಣವ್ರು.